ಕಳಪೆ ಕಾಮಗಾರಿಯಿಂದ ಶಾಲೆಯ ಕೊಠಡಿ ಶಿಥಿಲಾವಸ್ಥೆಗೆ ತಲುಪಿದೆ ಕಳಚಿ ಬೀಳ್ತಾ ಇದೆ ಶಾಲೆಯ ಮೇಲ್ಛಾವಣಿ ವಿದ್ಯಾರ್ಥಿಗಳಲ್ಲಿ ಆತಂಕ ಮನೆ ಮಾಡಿದೆ ಅದೇ ಶಾಲೆಯಲ್ಲಿ ಮಕ್ಕಳಿಗೆ ನಡೀತಾ ಇದೆ ವಿದ್ಯಾಭ್ಯಾಸ ಹಾಗೆಯೇ ಸರ್ಕಾರಿ ಶಾಲೆ ಇದು ಹದಿಮೂರು ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು ಶಾಲೆಯನ್ನು ಆದರೆ ಈ ಶಾಲೆ ಈಗ ಬೀಳುವ ಹಂತಕ್ಕೆ ತಲುಪಿದೆ ಇನ್ನೂರ ಇಪ್ಪತ್ತೆಂಟು ಮಕ್ಕಳು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇನ್ನೂರ ಇಪ್ಪತ್ತೆಂಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಶಾಲೆಯ ಸ್ಥಿತಿ ಇದಾಗಿದೆ ಗಮನಿಸ್ತಾ ಇರ್ಬೋದು ಶಾಲೆಯ ಆವರಣ ಹೆಂಗಿದೆ ಒಂದು ಕಡೆಯಲ್ಲಿ ಶಾಲೆಯ ಮೇಲ್ಚಾವಣಿ ಕುಸಿದು ಬೀಳುವ ಹಂತಕ್ಕೆ ತಲುಪಿದ್ರೆ ಇನ್ನೊಂದು ಕಡೆಯಲ್ಲಿ ಪುಂಡ ಪೋಕರ ಹಾವಳಿ ಶಾಲೆ ಬಿಡ್ತಾ ಇದ್ದಂತೆ ಬರ್ತಾರೆ ಅಲ್ಲೇ ಮದ್ಯವನ್ನು ಸೇವಿಸ್ತಾರೆ ಬಿಯರ್ ಬಾಟಲ್ಗಳನ್ನು ಕೂಡ ಗಮನಿಸ್ತಾ ಇದ್ರೆ ಅವು ಅನೈತಿಕ ಚಟುವಟಿಕೆಯ ಅಡ್ಡಿ ಆಗ್ತಾ ಇದೆ ಶಾಲೆ ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ನೋಡಬೇಕು ಇನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗೆ ಇನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದರೆ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿಗಳ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರಿ ಶಾಲೆ ಅಂತ ಹೇಳಿದರೆ ಮೂಗು ಮುರಿಯೋರೇ ಜಾಸ್ತಿ ಅದರಲ್ಲೂ ಸರ್ಕಾರಿ ಶಾಲೆಗೆ ಇನ್ನೂರ ಇಪ್ಪತ್ತೆಂಟು ವಿದ್ಯಾರ್ಥಿಗಳು ಬಂದು ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಹೇಳಿದರೆ ಸರ್ಕಾರ ಎಲ್ಲ ಫೆಸಿಲಿಟಿಗಳನ್ನು ವಿದ್ಯಾರ್ಥಿಗಳಿಗೆ ಕೊಡಬೇಕು ಶಾಲೆಯ ಮೇಲ್ಛಾವಣಿಯನ್ನು ನೋಡ್ತಾ ಇದ್ದೀರಿ ಎಲ್ಲ ಕಿತ್ತು ಕೆಳಗೆ ಬಿದ್ದಿದೆ ಇದೇ ಕ್ಲಾಸ್ನಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಬೇಕು ಸರ್ಕಾರ ಮಂತ್ರಿಗಳು ಹಾಗೆಯೇ ಜನಪ್ರತಿನಿಧಿಗಳು ದೊಡ್ಡ ದೊಡ್ಡ ಮಾತಾಡ್ತಾರೆ ನಾವು ಹೈಟೆಕ್ ಮಾದರಿಯಲ್ಲಿ ಶಿಕ್ಷಣ ಕೊಡ್ತೀವಿ ಅಂತೇಳಿ ಸ್ವಾಮಿ ನೀವು ಕೊಡ್ತಾ ಇರೋಂಥ ಹೈಟೆಕ್ ಮಾದರಿ ಶಿಕ್ಷಣ ಇದೇನಾ ಶಾಲೆಯ ಸ್ಲ್ಯಾಬ್ ಕಿತ್ತು ನೆಲಕ್ಕೆ ಬೀಳುತ್ತೆ ಸಂಜೆ ಆದ್ರೆ ಶಾಲೆಗೆ ಬಂದು ಮದ್ಯ ಸೇವಿಸ್ತಾರೆ ಅನೈತಿಕ ಚಟುವಟಿಕೆ ಅಡ್ಡೆ ಆಗಿದೆ ಆ ಶಾಲೆ ಈ ಶಾಲೆ ಇರೋದು ರಾಯಚೂರಿನ ಇ ಬಿ ಕಾಲೋನಿಯ ಬಳಿ ಬಿ ಕಾಲೋನಿಯಲ್ಲಿರುವಂಥ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಬೆಳಗ್ಗೆ ಏಳು ನಲವತ್ತೈದರಿಂದ ಹನ್ನೆರಡು ವರೆವರೆಗೆ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಇಲ್ಲಿ ಪಾಠವನ್ನ ಮಾಡ್ತಾರೆ ನಂತರ ಹನ್ನೆರಡುವರೆಯಿಂದ ಸಂಜೆ ಐದೂವರೆವರೆಗೆ ಪ್ರೌಢಶಾಲೆ ಮಕ್ಕಳಿಗೆ ಇದೇ ಶಾಲೆಯಲ್ಲಿ ಪಾಠ ಮಾಡ್ತಾರೆ ಎಂಥ ಸ್ಥಿತಿ ಇದೆ ನೋಡಿ ಶಾಲೆಯದ್ದು ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸುವಂಥ ಕೆಲಸ ಮಾಡಬೇಕು ಆದರೆ ಅಲ್ಲಿ ಓಟ್ ಹಾಕಿಸ್ಕೊಂಡ ಜನಪ್ರತಿನಿಧಿಗಳು ನಿದ್ದೆಗೆ ಜಾರಿದ್ದಾರಾ ಈ ಪ್ರಶ್ನೆ ಅಲ್ಲಿನ ಜನರು ಕೇಳ್ತಾ ಇದ್ದಾರೆ ಈಗಾಗಲೇ ನಮ್ಮ ಶಾಲಾ ಕೊಠಡಿಗಳು ಅಪಾಯದಲ್ಲಿ ಸ್ಥಿತಿಯಲ್ಲಿರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಡಿ 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 ಪಿ ಮತ್ತು ಬಿ ಅವರಿಗೆ ಗಮನಕ್ಕೆ ತಂದೀವಿ ಯಾವ ಟೈಮಲ್ಲಿ ಏನಾಗೋದು ಗೊತ್ತಿಲ್ಲ ನಾನು ಬಂದು ಒಂದು ಆರು ತಿಂಗಳಾಗಿದೆ ಇಲ್ಲಿ ಕೂ ಮಕ್ಕಳು ಕೂಡ್ತಕ್ಕಂಥ ಸ್ಥಳ ಅಲ್ಲ ಅಂತಕ್ಕಂಥ ತಿಳ್ಕೊಂಡು ಪತ್ರವ್ಯವಹಾರ ಮಾಡಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಭೇಟಿಯಾದಾಗ ಅವರು ಸಹ ಸಿ ಎಸ್ ಆರ್ ಫಂಡ್ನಲ್ಲಿ ಸುಮಾರು ಒಂದು ಮೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಹೊಸದಾಗಿ ನಿರ್ಮಾಣ ಮಾಡಿಕೊಡ್ತೀವಿ ಅಂತ ಹೇಳಿದ್ರ ಸಲುವಾಗಿ ಮತ್ತು ಖಾಲಿ ಮಾಡಿ ಇನ್ನೊಂದು ಕಡೆ ಬೇರೆ ಪರ್ಯಾಯ ವ್ಯವಸ್ಥೆ ನೋಡಿಕೊಡ್ರೆ ಅನ್ನೋ ಸಲುವಾಗಿ ನಾವು ಬೇರೆ ಬೇರೆ ಕಡೆ ತಿರುಗಾಡಿ ನೋಡಿದ್ವಿ ಎಲ್ಲಿ ಆಗಲಿಲ್ಲ ಮತ್ತು ನಮ್ಮ ಡಿ 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 ಪಿ ಅವರು ಮತ್ತು ಬಿ ಯವರು ವಿಶೇಷ ಆಸಕ್ತಿ ತೊಗೊಂಡು ಪಕ್ಕದಲ್ಲೇ ಹೈಸ್ಕೂಲಲ್ಲಿ ಲಭ್ಯ ಲಭ್ಯವಿರುವ ಕೊಠಡಿಗಳಲ್ಲಿ ತಾತ್ಕಾಲಿಕವಾಗಿ ಅಲ್ಲಿ ಶಾಲೆ ನಡೆಸಲು ನಮ್ಮ ಮಕ್ಕಳ ಸುರಕ್ಷತೆಗಾಗಿ ಅಲ್ಲಿ ಶಾಲೆಗಳನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ಎಷ್ಟು ಎಷ್ಟು ಇದಾಗಿದೆ ಸರ್ ಚೆನ್ನಾಗಿರ್ತಕ್ಕಂಥ ಒಂದು ಮೂರು ಉಳಿದಲ್ಲ ಯಾಕಂದರೆ ಅದಂತೂ ಯಾವುದು ಬಿ ಎಡ್ ಹಿಂದಿ ಬಿ ಎಡ್ ಕಾಲೇಜ್ ಹಳೆ ಬಿಲ್ಡಿಂಗ್ ಸರ್ ಇವನು ಎಲ್ಲ ಸಿಕ್ತಲ್ಲ ಇವನು ಹಳೆ ಬಿಲ್ಡಿಂಗ್ಗಳು ಹೀಗಾಗಿ ಹೊಸ ಕೊಠಡಿಗಳು ಒಂದು ಎರಡು ಮೂರು ಇರೋದ್ರಿಂದ ಅಷ್ಟು ಕೋಟೆಗಳ ಮಕ್ಕಳಿಗೆ ಪಾಠ ಬೋಧನೆ ಆಗೋದಿಲ್ಲ ಅಂತೇಳಿ ನಾವು ಇಲ್ಲಿ ವರಾಂಡದಲ್ಲಿ ಸಹ ನಮ್ಮ ಒಂದು ಕ್ಲಾಸ್ ರೂಮನ್ನು ಹಾಕ್ಕೊಂಡಿದ್ವಿ ಯಾಕಂದರೆ ಮಕ್ಕಳಿಗೆ ಒಂದು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋಕೆ ಮುಖ್ಯ ಗುರುಗಳಾಗಿರುವಂತ ಹೀರಲಾಲ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ನಮಸ್ಕಾರ ಸರ್ ಸರ್ ನಮಸ್ಕಾರ ನಿಮ್ಮ ಶಾಲೆಯಲ್ಲಿ ಸಮಸ್ಯೆ ಇದೆ ಗೊತ್ತಾಯ್ತು ಸರ್ ಶಾಲೆಯ ಮೇಲ್ಚಾವಣಿಯನ್ನ ನಾನು ಕೂಡ ನೋಡ್ತಾ ಇದೆ ಕಿತ್ತು ಬಿದ್ದಿದೆ ಸರ್ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ನೀವು ಕಂಪ್ಲೇಂಟ್ ಕೊಟ್ಟಿಲ್ವಾ ಹೇಗೆ ಸರ್ ಸರ್ ಮೇಲಾಧಿಕಾರಿಗಳ ಗಮನಕ್ಕೆ ಸರ್ ಜಿಲ್ಲಾ ಸಹ

ಡಿಸ್ಮಲ್ ಸರ್ ಪರ್ಮಿಷನ್ ಮತ್ತೆ ಬೇರೆ ಬೇರೆ ಇದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೆಕ್ರೆಟರಿಯೇಟ್ ಆಫೀಸ್ಗೆ ಸರ್ ಕಳಿಸಿದಾರ ಅಷ್ಟೇ ಇನ್ನು ಒಂದು ಟೂ ಮಂತ್ ಆಗಿದೆ ಸರ್ ಕಳಿಸಿ ಸರ್ ಎಷ್ಟು ಟೈಮ್ ಇಂದ ಹೀಗೇ ಇದೆ ಸರ್ ಈ ಶಾಲೆ ಎಷ್ಟು ಟೈಮ್ ಇಂದ ಮೇಲ್ಚಾವಣಿ ಕುಸಿದು ಬಿದ್ದಿದ್ದ ಸರ್ ಕುಸಿದೇನ್ ಬಿದ್ದಿಲ್ಲ ಸರ್ ಮೇಲೆ ಚಾವಡಿದು ಚಿ ಸಿಮೆಂಟ್ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮಕ್ಕಳಿಗೆ ಇಲ್ಲಿ ಬೋಧನೆ ಮಾಡೋದ್ರಿಂದ ಸುರಕ್ಷತೆ ಇಲ್ಲ ಅಂತ ಒಂದು ದೃಷ್ಟಿ ಇಟ್ಕೊಂಡು ಮೊನ್ನೆ ಡಿಡಿಪಿ ಪಿ ಅವರಿಗೆ ಮತ್ತೆ ಬಿ ಅವರಿಗೆ ಗಮನಕ್ಕೆ ತಂದು ಅವರು ನಮ್ಮ ಶಾಲೆಗೆ ಭೇಟಿ ಕೊಟ್ಟ ನಂತರ ತಕ್ಷಣ ಬೇರೆ ಕಡೆ ನಮ್ಮ ಹೈಸ್ಕೂಲ್ ಇದೆ ಸರ್ ಅಲ್ಲಿ ಲಭ್ಯ ಇರ್ತಕ್ಕಂಥ ಕೊಠಡಿಗಳಲ್ಲಿ ಬೋಧನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ ಬೆಳಗ್ಗೆ ಶಿಫ್ಟ್ ವೈಸ್ ಸರ್ ಬೆಳಗ್ಗೆ ಏಳು ನಲ್ವತ್ತೈದ ಹನ್ನೆರಡುವರೆವರೆಗೆ ಪ್ರೈಮರಿ ಸ್ಕೂಲ್ ಸರ್ ಮಧ್ಯಾಹ್ನ ಹನ್ನೆರಡುವರೆಯಿಂದ ಐದುವರೆವರೆಗೆ ವರೆಗೆ ಹೈಸ್ಕೂಲ್ ಮಕ್ಕಳಿಗೆ ಬೋಧನೆ ನಡೀತದೆ ಸರ್ ಅಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ಈಗ ಈ ಶಿಫ್ಟ್ ವೈಸ್ ಮಾಡೋದ್ರಿಂದ ಟೈಮ್ ಸರ್ ಎಲ್ಲಾ ತರಗತಿಗಳನ್ನ ಈ ಶಿಫ್ಟ್ ನಲ್ಲಿ ಕವರ್ ಮಾಡ್ಬೋದು ಹೆಂಗೆ ಸರ್ ಈಗ ಪ್ರವಚನ ಪಾಠಗಳು ಸ್ಟಾರ್ಟ್ ಆಗ್ತದೆ ಸರ್ ಹಾಲ್ ಕುಳದ ಮೇಲೆ ಅದೇ ಏರಿಯಾ ಸರ್ ಬರ್ತಾರೆ ಸರ್ ಒಟ್ಟು ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ಸರ್ ನಿಮ್ ಶಾಲೆಯಲ್ಲಿ ನಮ್ ಶಾಲೆ ಇನ್ನೂರ ಎಂಬತ್ತೆಂಟು ಮಕ್ಕಳು ಸರ್ ಗ್ರೇಟ್ ಗ್ರೇಟ್ ಸರ್ ಸರ್ಕಾರಿ ಶಾಲೆ ಅಂದ್ರೆ ಮೂಗ್ ಮುರಿಯೋ ಇನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ಹೇಳಿದ್ರೆ ಹಾಗೇನೆ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ರೆ ಅಂತ ಹೇಳಿ ಸರ್ ನೀವು ಈ ಕಂಪ್ಲೇಂಟ್ ಮಾಡಿ ಎರಡು ಆಯ್ತು ಅಂತ ಹೇಳಿದ್ರೆ ಇನ್ನೂ ಕೂಡ ಸರಿಯಾಗಿಲ್ಲ ಅಂತ ಹೇಳಿದ್ರೆ ಮಕ್ಕಳಿಗೆ ಪಾಠ ಮಾಡೋದು ಕಷ್ಟ ಆಗಲ್ವ ಸರ್ ಅಲ್ಲಿ ಈಗ ಮಾರ್ಚ್ ಏಪ್ರಿಲ್ ಎಕ್ಸಾಮ್ ಇದಾವಲ್ಲ ಈಗ ಸದ್ಯ ನಾಡಿದ ಮೇಲೆ ಈಗ ಪಾಠಗಳು ಪ್ರವಚನಗಳು ಇದೆ ಸರ್ ಈಗ ನಮ್ಮ ಮಾನ್ಯ ಶಾಸಕರು ಬಂದಾಗ ಸಹ ಗಮನಕ್ಕೆ ತಂದಿದ್ ಸರ್ ಅವರೂ ಜಿಲ್ಲಾಧಿಕಾರಿ ಜೊತೆ ಮಾತಾಡಿ ಆದಷ್ಟು ಬೇಗ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ ಎಲ್ಲವೂ ಕೂಡ ಮಾತುಕತೆಯಲ್ಲೇ ಇದೆ ಇನ್ನು ಸರ್ ನಮ್ ವಿಶ್ವಾಸ ನೆಸ್ಟ್ ಅಕಾಡೆಮಿಕ್ ಗೆ ಮಕ್ಕಳಿಗೆ ಅಲ್ಲಿ ಕೂಡ್ಲಿಕ್ಕೆ ಪಾಠ ಪ್ರವಚನ ಆಗಲಿಕ್ಕೆ ಆಗಿದ್ರೆ ಚೆನ್ನಾಗ್ ಆಗ್ತದೆ ಅಂತ ನಮ್ಮ ಆಶೆ ಸರ್ ಎಸ್ ಸರ್ ಆ ಜವಾಬ್ದಾರಿಯುತ ಮಾಧ್ಯಮವಾಗಿ ನಾವು ಕೂಡ ಆದಷ್ಟು ಬೇಗ ಈ ಮೇಲ್ಚಾವಣಿ ನಿರ್ಮಾಣ ಆಗ್ಲಿ ಅಂತ ಕೇಳ್ಕೊಳ್ತೀವಿ ಸರ್ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಈ ರಜಾ ಅವಧಿ ಬರುತ್ತಲ್ಲ ಸರ್ ಏಪ್ರಿಲ್ ಮೇ ಅಲ್ಲಿ ಶಾಲೆಗಳಿಗೆ ರಜೆ ಇರುತ್ತೆ ಆ ಸಂದರ್ಭದಲ್ಲಿ ಏನಾದ್ರು ಈ ಕೆಲಸ ಆಗುವಂತ ಚಾನ್ಸಸ್ ಇದೆಯಾ ಸರ್ ಹಿಂಗೆ ಆ ದೃಷ್ಟಿಯಿಂದ ಸರ್ ರಜೆ ಒಂದು ಎರಡು ತಿಂಗಳು ಸಿಗುತ್ತಲ್ಲ ಸರ್ ಎರಡು ತಿಂಗಳು ಮತ್ತೆ ಈಗ ಬಿಫೋರ್ ಒನ್ ಮಂತ್ ಸರ್ ಹ್ಮ್ ಸಿಕ್ಸ್ ಒಂದು ಬಿ ಎಸ್ ಎಲ್ ಕಂಪನಿ ಅಂತ ಸರ್ ಸರ್ ಅವರೇ ಕೊಡ್ತಾ ಓಕೆ 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 ಥ್ಯಾಂಕ್ ಯು ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಗಮನಿಸ್ತಾ ಇರ್ಬೋದು ಶಾಲೆಯ ಮುಖ್ಯ ಶಿಕ್ಷಕರು ಕೂಡ ಅಲ್ಲಿನ ಸಮಸ್ಯೆಯನ್ನ ಹೇಳಿಕೊಳ್ತಾ ಇದ್ರು ಯಾವ ರೀತಿಯಾಗಿ ಸಮಸ್ಯೆ ಇದೆ ಪಾಪ ಶಿಫ್ಟ್ ವೈಸ್ ಅಲ್ಲಿ ಪಾಠ ಮಾಡ್ತಾರಂತೆ ಮಕ್ಕಳಿಗೆ ಸರ್ಕಾರಿ ಶಾಲೆಗೆ ಇನ್ನೂರಕ್ಕೂ ಅಧಿಕ ಮಕ್ಕಳು ಬರ್ತಾರೆ ಪಾಠವನ್ನ ಕೇಳ್ತಾರೆ ಅಂತ ಹೇಳಿದರೆ ನಿಜಕ್ಕೂ ದೊಡ್ಡ ಮಾತು ಅಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆ ತುಂಬ ದೊಡ್ಡದಾಗಿದೆ ಆದರೂ ಅಲ್ಲಿನ ಜನಪ್ರತಿನಿಧಿಗಳು ಬರ್ತಾರೆ ಶಾಲೆಗೆ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು ಕೂಡ ಬಂದಿದ್ದಾರೆ ನೋಡ್ಕೊಂಡು ಹೋಗಿದ್ದಾರೆ ಪ್ರಾಜೆಕ್ಟ್ ಪ್ಲ್ಯಾನ್ ರೆಡಿ ಮಾಡಿದ್ದಾರೆ ಎರಡು ತಿಂಗಳಿಂದ ಪಾಪ ಶಾಲೆಯ ಮುಖ್ಯಸ್ಥರು ಅಥವಾ ಶಾಲೆಯ ಮುಖ್ಯ ಶಿಕ್ಷಕರು ಸರ್ಕಾರ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಅಲ್ಲಿನ ಜನಪ್ರತಿನಿಧಿಗಳಿಗೆ ಸಮಸ್ಯೆಯನ್ನು ಹೇಳ್ಕೊಂಡಿದ್ದಾರೆ ಆದರೆ ನೋ ರೆಸ್ಪಾನ್ಸ್ ಎರಡು ವರ್ಷದಿಂದ ಪ್ರೋಗ್ರೆಸ್ಸಲ್ಲಿ ಇದೆ ಪ್ರೊಸೆಸ್ ಆಗ್ತಾ ಇದೆ ಯಾವಾಗ ಆಗುತ್ತೆ ಮುಂದಿನ ವರ್ಷ ಶಾಲೆ ಪ್ರಾರಂಭ ಆಗು ಆಗಲೂ ಕೂಡ ಹಿಂಗೆ ಇರುತ್ತ ಈ ಶಾಲೆ ಶಾಲೆ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರು ಈ ಎರಡು ತಿಂಗಳು ರಜೆ ಇರುತ್ತಲ್ಲ ಸರ್ ಆ ಸಂದರ್ಭದಲ್ಲಾದರೂ ಹಾಕಿ ಕೊಡಲಿ ಅಂತ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ ಈ ಒಂದು ಕೆಲಸ ಬೇಗ ಆಗಬೇಕು ಅಲ್ಲಿ ಹೈಸ್ಕೂಲ್ ಮಕ್ಕಳಿಗೂ ತೊಂದರೆ ಇಲ್ಲಿ ಪ್ರೈಮರಿ ಮಕ್ಕಳಿಗೂ ತೊಂದರೆ ಶಿಫ್ಟ್ ವೈಸಲ್ಲಿ ಕ್ಲಾಸ್ ಮಾಡೋದು ಅಂತೇಳಿದರೆ ತುಂಬ ಕಷ್ಟ ಈ ಶಾಲಾ ಮಕ್ಕಳಿಗೆ ಶಿಫ್ಟ್ ವೈಸಲ್ಲಿ ಕ್ಲಾಸ್ ಮಾಡೋದು ಅಂದರೆ ತುಂಬ ಕಷ್ಟ ಬೆಳಗ್ಗೆ ಏಳುವರೆಗೆ ಹೋಗಬೇಕು ಹನ್ನೆರಡುವರೆಗೆ ಪ್ರೈಮರಿ ಅವರಿಗೆ ಮುಗಿಯುತ್ತೆ ಅದೇ ಶಾಲಾ ಕಟ್ಟಡದಲ್ಲಿ ಹನ್ನೆರಡುವರೆಯಿಂದ ಸಂಜೆ ಐದುವರೆ ತನಕ ಹೈಸ್ಕೂಲ್ ಮಕ್ಳಿಗೆ ಮಾಡ್ತಾರೆ ಹೆಂಗೆ ಕವರ್ ಮಾಡೋದು ಸಿಲೆಬಸ್ನೆಲ್ಲ ಎಲ್ಲ ತರಗತಿಗಳು ಆಗುತ್ತಾ ಪಾಪ ಮುಖ್ಯ ಶಿಕ್ಷಕರು ಹೇಳ್ತಾ ಇದ್ರು ಆಗುತ್ತೆ ಎಲ್ಲವೂ ಕೂಡ ಆಗತ್ತೆ ಅಂತ ಹೇಳಿ ಹದಿಮೂರು ವರ್ಷಗಳ ಹಿಂದೆ ನಿರ್ಮಾಣ ಆಗಿರುವಂಥ ಕಟ್ಟಡ ನೀವು ಕೂಡ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಮೇಲ್ಛಾವಣಿ ಕಿತ್ತೋಗಿದೆ ಆ ಸಿಮೆಂಟ್ ಎಲ್ಲ ಕಿತ್ತು ಕಿತ್ತು ಕೇಳಬಿದ್ದಿದೆ ಪಾಪ ಅದ್ರ ಕೆಳಗೆ ವಿದ್ಯಾರ್ಥಿಗಳು ಕೂತ್ಕೊಳ್ಬೇಕು ಪಾಠ ಕೇಳಬೇಕು ಜೀವ ಭಯ ಇದೆ ಅವರಿಗೆ ಇಷ್ಟೆಲ್ಲ ಇದ್ರು ಸರ್ಕಾರಿ ಶಾಲೆಯ ಗುಣಮಟ್ಟ ಶೈಕ್ಷಣಿಕವಾಗಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ಹೈಟೆಕ್ ಫೆಸಿಲಿಟಿಗಳನ್ನು ಕೊಡ್ತೀವಿ ಅಂತ ಸಚಿವರು ಹೇಳ್ತಾರೆ ಶಿಕ್ಷಣ ಸಚಿವರು ಹೇಳ್ತಾರೆ ಜನಪ್ರತಿನಿಧಿಗಳು ದೊಡ್ಡ ದೊಡ್ಡದಾಗಿ ಭಾಷಣ ಬಿಗಿತಾರೆ ಎಲೆಕ್ಷನ್ ಸಂದರ್ಭದಲ್ಲಿ ನೆನಪಾಗುವಂಥ ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಈ ಸಂದರ್ಭದಲ್ಲಿ ಯಾಕೆ ಅವ್ರಿಗೆ ನೆನಪಾಗಲ್ಲ ಸರಳುಗಳು ಕಿತ್ತು ಬಂದಿದೆ ಸರಳುಗಳು ಕಿತ್ತು ಬಂದಿದೆ ಅಲ್ಲಿನ ಜನಪ್ರತಿನಿಧಿಗಳಿಗೆ ನಾನು ಕೇಳೋಕ್ಕೆ ಇಷ್ಟಪಡುವಂಥ ಒಂದು ಪ್ರಶ್ನೆ ಅಂತ ಹೇಳಿದರೆ ನೀವು ಓಟ್ ಹಾಕುವಾಗಲ್ಲ ಓಡಾಡ್ತೀರಿ ಅಲ್ಲಿ ಆ ಶಾಲೆ ಕಡೆ ಅಲ್ಲಿ ಶಾಲೆ ಹತ್ತಿರದ ಮನೆಗಳು ಆ ವಿದ್ಯಾರ್ಥಿಗಳ ಪೋಷಕರ ಹತ್ರ ಹೋಗಿ ಓಟ್ ಕೇಳ್ತೀರಿ ಈಗ ಆ ಶಾಲೆ ಬಂದು ಸರಿ ಮಾಡಿಸ್ಬೋದಲ್ಲ ನಿಮಗೆ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಹೈಟೆಕ್ ಶಿಕ್ಷಣವನ್ನು ಕೊಡುವಂತ ಸರ್ಕಾರದ ವ್ಯವಸ್ಥೆ ಯಾವ ರೀತಿಯಾಗಿ ಹದಗೆಟ್ಟಿದೆ ಕುಲಗೆಟ್ಟು ಹೋಗಿದೆ ಸಂಜೆ ಆದರೆ ಅನೈತಿಕ ಚಟುವಟಿಕೆ ಇದೇ ಶಾಲೆಯಲ್ಲಿ ನಡೆಯುತ್ತೆ ಒಂದಷ್ಟು ಪುಂಡ ಪೋಖರಿಗಳು ಬಂದು ವಿದ್ಯಾ ದೇಗುಲ ಎನ್ನುವಂಥದ್ದನ್ನು ಮರೆತು ಅಲ್ಲಿ ಮದ್ಯವನ್ನು ಸೇವಿಸ್ತಾರೆ ಯಾವ ರೀತಿಯಾಗಿ ಇದೆ ನೋಡಿ ಸರ್ಕಾರಿ ಶಾಲೆ ನೀವು ನೋಡ್ತಾ ಇರ್ಬೋದು ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೆ ಪ್ರೈಮರಿ ಪ್ರೈಮರಿ ಸ್ಕೂಲೂ ಇದೆ ಅಲ್ಲೇ ಪಕ್ಕದಲ್ಲಿ ಹೈಸ್ಕೂಲೂ ಇದೆ ಪ್ರೈಮರಿ ಶಾಲೆ ಮೇಲ್ಚಾವಣಿ ಕಿತ್ತು ಬಿದ್ದೋಗಿದೆ ಹಾಗೇನೆ ಹೈಸ್ಕೂಲಲ್ಲಿ ಪಾಠ ಮಾಡ್ತಾರೆ ಮಕ್ಕಳಿಗೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತನಾಡೋಕೆ ಕನ್ನಡ ಹೋರಾಟಗಾರರಾಗಿರುವಂತಹ ಅಶೋಕ್ ಜೈನ್ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದಾರೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ನಿಮ್ಮ ಊರಲ್ಲಿ ಇರುವಂತಹ ಒಂದು ಶಾಲೆ ಕೆಇಬಿ ಕಾಲೋನಿಯಲ್ಲಿರುವಂತಹ ಸರ್ಕಾರಿ ಶಾಲೆ ಆ ಶಾಲೆಯ ಸ್ಥಿತಿ ಬಗ್ಗೆ ನೀವು ನೋಡಿ ಕೆಇ ಬಿ ಶಾಲೆ ಸುಮಾರು ಒಂದು ಹತ್ತು ವರ್ಷನೂ ಇನ್ನು ಮುಗಿದದೋ ಇಲ್ಲೋ ಗೊತ್ತಿಲ್ಲ ಇನ್ನೂರ ಇಪ್ಪತ್ತೆಂಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಯಾವ ರೀತಿ ಆ ಕಾಮಗಾರಿಯನ್ನು ಮಾಡಿದರೆ ಕಳಪೆ ಮಟ್ಟದ ಆದ್ರೆ ಇವಾಗ ಬೀಳ್ತದೋ ಯಾವಾಗ್ ಬೀಳ್ತದೋ ಗೊತ್ತಿಲ್ಲ ಯಾರ ಪ್ರಾಣಿ ಹಾನಾಗುತ್ತೋ ಗೊತ್ತಿಲ್ಲ ಇಷ್ಟು ಕಳಪೆ ಕಾಮಗಾರಿ ಮಾಡೋದನ್ನ ಸರ್ಕಾರ ದುಡ್ಡನ್ನ ಲೂಟಿ ಹೊಡಿಯೋದನ್ನ ಯಾರು ಇದಕ್ಕೆ ಜವಾಬ್ದಾರಿ ಈಗ್ಲೂ ಕೂಡ ಅವರ ಮೇಲೆ ದೂರು ದಾಖಲಿಸಬಹುದು ಅಂತ ಸಾರ್ವಜನಿಕ ಪರವಾಗಿ ನನ್ನ ಅಭಿಪ್ರಾಯ ಸರ್ ಓಕೆ ಇನ್ನೊಂದು ವಿಚಾರ ಈ ವಿಚಾರದ ಬಗ್ಗೆ ಶಾಲೆಯವರು ಕೂಡ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ದಾರೆ ಯಾಕಿಷ್ಟು ನಿರ್ಲಕ್ಷ್ಯ ಎರಡು ತಿಂಗಳಾಯ್ತಂತೆ ಕಂಪ್ಲೇಂಟ್ ಮಾಡಿ ಇನ್ನೂ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನೋಡಿ ಅಂದ್ರೆ ನಿಮಗೆ ವಾಸ್ತವ ಸ್ಥಿತಿ ಈಗ ಗೊತ್ತಿದೆ ಸರ್ಕಾರ ಗಮನ ತರಬೇಕು ಬಹಳ ಪ್ರಮುಖವಾದದ್ದು ಇಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಶಾಸಕರು ಅಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಇನ್ನು ಯಾರು ಗಮನ ಹರಿಸ್ಬೇಕು ಜಿಲ್ಲಾ ಉಸ್ತುವಾರಿಗಳೇ ಗಮನ ಹರಿಸ್ಬೇಕು ಜಿಲ್ಲಾ ಉಸ್ತುವಾರಿಗಳಿಗೆ ಕೊಡ್ಬೇಕು ಅದು ಜಿಲ್ಲಾ ಉಸ್ತುವಾರಿ ಈ ರಾಯಚೂರು ಜಿಲ್ಲೆ ಯಾವಾಗ್ಲೂ ಸ್ಥಳೀಯರಿಗೆ ಜಿಲ್ಲಾ ಉಸ್ತುವಾರಿ ಕೊಡೋದಿಲ್ಲ ಗುಲ್ಬರ್ಗದ ಗುಲಾಮಿಗಿರಿಯಲ್ಲೇ ಬದುಕ್ತಾ ಇದ್ದೀವಿ ಈ ಪರಿಸ್ಥಿತಿ ನಮ್ದು ನಿರ್ಮಾಣ ಆಗಿದೆ ಇದು ನಮ್ಮ ರಾಜಕಾರಣ ಇದು ನಮ್ಮ ರಾಜಕೀಯ ರಾಜತನ ಇದು ನಮ್ಮ ಜನಪ್ರತಿನಿಧಿಗಳು ಅನ್ನೋದಕ್ಕೆ ನಮಗೆ ಬಹಳ ನೋವಾಗುತ್ತೆ ಸರ್ ಶಾಲೆ ಅಭಿವೃದ್ಧಿ ವಿಚಾರದಲ್ಲೂ ಹಾಗಾದ್ರೆ ರಾಜಕೀಯ ನಡೀತಾ ಇದೆ ನಿಮ್ಮ ಅಭಿಪ್ರಾಯ ನೂರಕ್ಕೆ ನೂರು ಸರ್ ಕನ್ನಡ ಶಾಲೆಗಳು ಉಳಿಸ್ಬೇಕು ಕನ್ನಡ ಶಾಲೆಗಳು ಬೇಕು ಗಡಿ ಭಾಗದಲ್ಲಿ ಕನ್ನಡ ಶಾಲೆ ಬಹಳ ನಮಗೆ ಅಗತ್ಯ ಕನ್ನಡವೇ ನಿತ್ಯ ಕನ್ನಡವೇ ಸತ್ಯ ಕನ್ನಡ ಕನ್ನಡ ಬನಿ ನಮ್ಮ ಸಂಗಡ ಅಂತಕ್ಕಂಥದನ್ನ ನಾವು ಘೋಷಣೆಗಳನ್ನ ಹಾಕ್ತಾ ಇದೀವಿ ಗಡಿ ಭಾಗದಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸ್ಲಿಲ್ಲ ಅಂದ್ರೆ ಕಟ್ಟಡಗಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ನಾಳೆ ಮಕ್ಕಳು ಬರೋದಿಲ್ಲ ಇವತ್ತು ಕನ್ನಡದ ಪರಿಸ್ಥಿತಿ ಅಯೋಮಯ ಸ್ಥಿತಿಯಲ್ಲಿ ಇದೆ ಇವತ್ತು ದಿನಾಲು ನಾವು ಅದ್ರ ಬಗ್ಗೆ ಕೇಳ್ತಾ ಇದ್ದೀವಿ ಆದ್ರೆ ಈ ವಿಚಾರವನ್ನ ಸಂಬಂಧಿಸಿದ ಇವತ್ತೇನು ನಮ್ಮ ಶಿಕ್ಷಣ ಮಂತ್ರಿಗಳಿದಾರಲ್ಲ ಅವರು ಗಮನ ಹರಿಸ್ಬೇಕು ಇವತ್ತು ನಿಮ್ಮ ವಾಹಿನಿಲಿ ಬಂದ್ರೆ ಅವರು ವಿಶೇಷವಾಗಿ ಗಮನ ಹರಿಸಿ ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಂಡು ಇನ್ನೊಂದು ಅನುದಾನ ಕೊಟ್ಟು ಹೊಸ ಶಾಲೆಯನ್ನ ಕಟ್ಟಡ ಮಾಡಿದ್ರೆ ಇವತ್ತು ಕನ್ನಡಕ್ಕೆ ಒಂದು ಒಂದು ಅರ್ಥ ಸಿಗ್ತದೆ ನಮ್ ಕನ್ನಡಕ್ಕೊಂದು ಒಂದು ಬೆಲೆ ಸಿಗ್ತದೆ ಅಂತಕ್ಕಂಥದನ್ನ ಇದು ನನ್ನ ಅಭಿಪ್ರಾಯ ಸರ್ ಸರ್ ಇನ್ನೊಂದು ವಿಚಾರ ಈ ಶಾಲೆಯಲ್ಲಿ ಸಂಜೆ ಆದ್ರೆ ಸಾಕು ಪುಂಡ ಪೋಖರಿಗಳು ಬರ್ತಾರೆ ಅನೈತಿಕ ಚಟುವಟಿಕೆ ನಡೆಯುತ್ತೆ ಅನ್ನುವಂತ ಆರೋಪ ಇದೆ ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಮದ್ಯದ ಬಾಟಲ್ಗಳು ಕೂಡ ಪತ್ತೆಯಾಗಿದೆ ಶಾಲೆ ಆವರಣದಲ್ಲಿ ಸರ್ ಸರ್ ಇದು 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 ಬರೀ ಈ ಕೆ ಬಿ ಶಾಲೆ ಅಲ್ಲ ಸಾಕಷ್ಟು ರಾಯಚೂರಿನ ನಗರದಲ್ಲಿ ಅಲ್ಲಲ್ಲಿ ಶಾಲೆಗಳು ಮತ್ತು ಕೆಲವೊಂದು ತಾಲೂಕುಗಳಲ್ಲೂ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದ್ರೆ ರಾತ್ರಿ ಹೊತ್ತು ಆ ಶಾಲೆಗೆ ಯಾವುದೇ ಸರಿಯಾಗಿ ಒಂದು ತಡೆಗೋಡೆ ಇರೋದಿಲ್ಲ ಅದಕ್ಕೊಂದು ಗೇಟ್ ಇರೋದಿಲ್ಲ ಇದ್ರು ಕೂಡ ಹಾರಿ ಬರ್ತಾರೆ ಅಂದ್ರೆ ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ ನಿಜವಾಗಲೂ ಅವ್ರೇನ್ ಪುಂಡ್ರು ಪೋಖರಿಗಳಿಗೆ ಆ ವಿದ್ಯಾ ದೇಗುಲ್ ಅಂತಕ್ಕಂಥದನ್ನ ಯಾವುದು ಅವರಿಗೆ ಆ ಭಾವನೆನೇ ಇಲ್ಲ ತಮ್ಮ ಒಂದು ಯಾವುದೋ ತಟಗೋಸ್ಕರ ಅಲ್ಲಿ ಬಂದು ಮದ್ಯವನ್ನ ಸೇವನೆ ಮಾಡಿ ಬಾಟಲ್ ಬಿಸಾಕಿ ಗಲೀಜ್ ಗಲೀಜು ಮಾಡಿ ಅವರ ಜಾಯಮಾನ ಆದ್ರೆ ಇದ್ರ ಬಗ್ಗೆ ನಾವು ವಿಶೇಷ ಕಾಳಜಿ ಬಳಸಿ ಸುತ್ತಮುತ್ತಲ ಇರ್ತಕ್ಕಂತ ಜನರು ಕೂಡ ನಮ್ಮ ಈ ಒಂದು ವಿದ್ಯಾದ್ಯೋಗ ಪರಿಸರ ಹಾಳಾಗಬಾರದು ಅಂತ ಸಾರ್ವಜನಿಕರು ಕೂಡ ಎಚ್ಚೆಸ್ಕೊಂಡು ಇದ್ರ ಬಗ್ಗೆ ವಿಶೇಷ ಗಮನ ಹರಿಸಿದಾಗ ಮಾತ್ರ ಸುಧಾರಣೆ ಆಗ್ತದೆ ಉಳಿವಿಗಾಗಿ ಅಥವಾ ಕೆಇವಿ ಕಾಲೋನಿಯಲ್ಲಿರುವಂತ ಶಾಲೆಯ ಕಾಮಗಾರಿಗಾಗಿ ಮುಂದಿನ ಹಂತದಲ್ಲಿ ನೀವು ಯಾವ ಹೋರಾಟವನ್ನ ನೋಡಿ ಖಂಡಿತ ಈಗ ಗಮನ ಸೆಳೆದಿದೆ ಈಗ ರಾಜ್ಯದಂತ ನಿಮ್ಮ ವಾಹಿನಿಯಲ್ಲಿ ಬಿತ್ತನೆ ಆಗಿದೆ ನೂರಕ್ಕೂ ನೂರು ಆ ಶೀತಲ ಅವಸ್ಥೆ ಕಟ್ಟಡವನ್ನ ದುರಸ್ತಿ ಹಾಗೂ ಆ ಇದ್ರೆ ದುರಸ್ತಿ ಮಾಡಿ ಇಲ್ಲ ಆದ್ರೆ ಅದನ್ನ ಪೂರ್ತಿ ನೆಲಸಮ ಮಾಡ್ಕೊಂಡ್ಬಿಟ್ಟು ಹೊಸ ಅನುದಾನ ತಾಂಬನ್ನಿ ಅಲ್ಲರಿ ಮಕ್ಕಳ ಪರಿಸ್ಥಿತಿ ಹೇಗಿದೆ ಅಂದ್ರೆ ಇವರು ಶಿಫ್ಟ್ ವೈಸ್ ಶಾಲೆ ನಡೆಸ್ತಾರೆ ಇದು ಕಡು ಬೇಸಿಗೆ ನಮ್ಮಲ್ಲಿ ಈಗ ಬೇಸಿಗೆ ಪ್ರಾರಂಭ ಆಗಿ ಬಹಳ ದಿನ ಆಗೋಯ್ತು ಈ ಬೇಸಿಗೆಯಲ್ಲಿ ಒಂದು ಗಂಟೆಯಿಂದ ಮಕ್ಕಳನ್ನ ಓದಿಸ್ತಾರೆ ಆಮೇಲೆ ಬೆಳಿಗ್ಗೆ ಇವರಿಗೆ ಈ ರೀತಿ ಶಿಫ್ಟ್ ಮಾಡ್ತಾರೆ ಕಟ್ಟಡಗಳ ಕೊರತೆ ಇದೆ ಅಂದ್ರೆ ಮಕ್ಕಳ ಪರಿಸ್ಥಿತಿ ಏನಾಗ್ಬೇಕು ಯಾವ ರೀತಿಯ ಮಕ್ಕಳು ಕಲಿಬೇಕು ವಿಶೇಷ ಗಮನ ಹರಿಸಬೇಕು ಇದರ ವಿರುದ್ಧ ನಾವು ನಿಜವಾಗ್ಲೂ ಸರ್ಕಾರದ ಗಮನ ಸೆಳೆತಕ್ಕಂಥ ಹೋರಾಟವನ್ನಂತೂ ಮಾಡೇ ಮಾಡ್ತೇವೆ ಅಹ್ ಎಸ್ ಸರ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದಕ್ಕೆ ಕನ್ನಡ ಪರ ಹೋರಾಟಗಾರರು ಕೂಡ ಮಾತನಾಡ್ತಾ ಇದ್ರು ಅಶೋಕ್ ಜೈನ್ ಅಂತೇಳಿ ಅವರ ಹೆಸರು ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನ ನಡೆಸ್ತೀವಿ ಮುಖ್ಯವಾಗಿ ಸರ್ಕಾರ ಹೇಳುತ್ತೆ ಕನ್ನಡ ಶಾಲೆಯನ್ನು ಉಳಿಸಬೇಕು ಕನ್ನಡ ಶಾಲೆಯನ್ನು ಬೆಳೆಸಬೇಕು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳ ಅಭಿವೃದ್ಧಿ ಆಗಬೇಕು ಅವರು ಉದ್ಧಾರ ಆಗಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಶಾಲೆ ಮಾಡಿಕೊಂಡ್ರೆ ಪಾಪ ಹೋಗೋಕೆ ಭಯ ಆಗುತ್ತೆ ಶಾಲೆ ಒಳಗೆ ಕೂತ್ಕೊಂಡ್ರೆ ಎಷ್ಟೊತ್ತಿಗೆ ನಾನು ಶಾಲೆ ಬೀಳುತ್ತೋ ಮಕ್ಳಿಗೆ ಪಾಠ ಕೇಳೋದಾ ಶಾಲೆ ಗೋಡೆ ಬೀಳುತ್ತೆ ಅಂತ ನೋಡೋದಾ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ ಸದ್ಯ ಜನಪ್ರತಿನಿಧಿಗಳು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಿದೆ ರಾಜಕೀಯ ಬೇಡ ವಿದ್ಯಾರ್ಥಿಗಳ ವಿಚಾರದಲ್ಲಿ ಯಾವುದೇ ರಾಜಕೀಯ ಬೇಡ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ